ಹಾಗೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲ್ಲೇಶ್ವರ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪ ವಿಷಯ ಅಂದರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ರಿಲೀಸ್ ಆಗಿತ್ತು ಮಧ್ಯಾಹ್ನ. ಸೊ ಅದ್ರ ಬಗ್ಗೆ ಮಾತಾಡಿಲ್ಲ, ಜೊತೆಗೆ ನಮ್ಮ ಪ್ರಥಮ್ ಅವರು ಕೆಲವೊಬ್ಬರ ಮೇಲೆ ಸ್ವಲ್ಪ ಗರಂ ಆಗಿದ್ದಾರೆ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಸೊ ಇನ್ನೊಂದು ನಮ್ಮ ಡ್ರೋನ್ ಸೈಂಟಿಸ್ಟ್ ಅವರು ಒಂದು ಕೆಲವೊಂದು ವಿಡಿಯೋ ಮಾಡಿದ್ದೆ, ಸೊ ಅದ್ರ ಬಗ್ಗೆ ಕೂಡ ಒಂದು ಚೂರು ಮಾತಾಡ್ತೀನಿ, ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಪ್ರೋಮೋ ಬಗ್ಗೆ ಮಾತಾಡಿದ್ರೆ, ವಾಲ್ ಆಫ್ ಫೇಮ್ ಅಂತ. ಸೊ ಅಂದರೆ ಬಿಗ್ ಬಾಸ್ ಜರ್ನಿನಲ್ಲಿ ಇವಾಗ 4 ಜನ ಉಳ್ಕೊಂಡಿದ್ದಾರೆ. ಸೊ ಅವರ ಒಂದು ವಾಲ್ ಆಫ್ ಫೇಮ್, ಅವರ ಒಂದು ಜರ್ನಿಯ ಒಂದು ಫೋಟೋಸ್ಗಳನ್ನು ಇಟ್ಟು ಅವರಿಗೊಂದು ತೋರಿಸೋವಂಥ ಪ್ರಯತ್ನ ಬಿಗ್ ಬಾಸ್ ಕಡೆಯಿಂದ ಆಗುತ್ತೆ. ಸೊ ಆ ಒಂದು ಜರ್ನಿಯ ಮತ್ತೆ ತಿರ್ಗಾ ಮೆಲ್ಕು ಹಾಕ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ಗಳು ಮಾಡ್ತಾರೆ. ಜೊತೆಗೆ ಒಂದು ಖುಷಿ ವಿಚಾರ ಏನು ಅಂತಂದರೆ, ಈ ಕಿತ್ತಾಟದ್ದು ಯಾವುದೇ ಚಟುವಟಿಕೆ ಕೊಡ್ತೀನಿ. ನಾರ್ಮಲಿ ವೀಕೆಂಡ್ ಅಂದರೆ ಇನ್ನೇನು ಫೈನಲಿ ಹತ್ತತ್ರ ಬಂದಂಗೆ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಿದ್ರು. ಸೊ ಎಲ್ಲ ಸೀಸನ್ಗಳು ಕೂಡ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅದೊಂದು ತಲೆಗೆ ಪೀಸ್ ಅಂತ ಆಗಿದೆ. ಬಟ್ ಕೆಲವೊಂದು ನನಗೆ ಸಿಕ್ಕಾಪಟ್ಟೆ ಇದು ಮಾಡ್ತಿದೆ ಅಂದರೆ ಚುಸ್ತೈತೆ. ಸೊ ಅದ್ರ ಬಗ್ಗೆ ನೋಡೋಣ, ಮಾತಾಡ್ತೀನಿ. ಸೊ ಅಲ್ಲಿ ಇದರಲ್ಲಿ ಪ್ರಮೋದಲ್ಲಿ ತೋರಿಸಿದಂಥದ್ದು ಕಾರ್ತಿಕ್ ಆ್ಯಂಡ್ ವಿನಯ್ ಮೇ ಬಿ ಸಂಗೀತ ಅಂತ ಅನ್ಸುತ್ತೆ. ಸೊ ಎಲ್ಲರದ್ದು ಹಾಕಿರ್ತಾರೆ, ಬಟ್ ಇದರಲ್ಲಿ ತೋರಿಸಿದ್ದು ಕಾರ್ತಿಕ್ ಆ್ಯಂಡ್ ವಿನಯ್ ಅವ್ರದ್ದು. ಸೊ ಅಲ್ಲಿ ಕಾರ್ತಿಕ್ ಅವ್ರು ವಿನಯ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು, ಯಾಕಂತಂದರೆ ಸೊ ಅಷ್ಟೊಂದು ಫೋಟೋಸ್ಗಳೆಲ್ಲ ಕೆಲವೊಂದು ವಿನಯ್ ಟ್ರಿಗರ್ ಮಾಡಿರೋವಂಥದ್ದಿದೆ ಕಾರ್ತಿಕ್ಗೆ. ಸೊ ಅಷ್ಟೊಂದು ಟ್ರಿಗರ್ ಮಾಡಿಲ್ಲ ಅಂದರೆ, ಸೊ ನನ್ನ ಒಂದು ಪೇಷನ್ಸ್ ಇಷ್ಟಿದೆ ಅಂತ ನನಗೆ ಗೊತ್ತಾಗ್ತಿರಲ್ಲ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ವಿನಯ್ ಅಂತ ಕೂಡ ಹೇಳಿದ್ರು. ಆಮೇಲೆ ವಿನಯ್ ಹೇಳ್ತಾ ಇದ್ರು, ಸೊ ನಾನು ಏನೇನು ಮಾಡ್ಕೊಂಡು ಬಂದಿದ್ದೀನಿ, ನಾನು ಯಾವುದಕ್ಕೂ ರಿಗ್ರೆಟ್ ಇಲ್ಲ, ನಾನು ಏನು ಮಾಡಿದ್ದೀನಿ ಎಲ್ಲನೂ ಕೂಡ ಸರಿನೇ ಅಂತ ನನಗೆ ಅನಿಸ್ತಿದೆ. ಸೊ ಯಾವುದಕ್ಕೂ ರಿಗ್ರೆಟ್ ಇಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ರು. ಆ್ಯಂಡ್ ಸಂಗೀತ ಕೂಡ ಅವರು ಒಂದು ತಮ್ಮ ಒಂದು ಮನದಾಳದ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಇನ್ನೊಂದು 3-4 ದಿನ ಇದೆ, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಾಪ್, ವಿನಯ್, ಸಂಗೀತ, ಕಾರ್ತಿಕ್, ತುಕಲಿ ಸಂತೋಷ್ ಆ್ಯಂಡ್ ವರ್ತು ಸಂತೋಷ್, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಯಾರು ಅದಕ್ಕೆ ಅರ್ಹರು ಆ ಒಂದು ಟೈಟಲ್ನ ವಿನ್ ಮಾಡಲಿಕ್ಕೆ, ಸೊ ಅವರು ಗೆಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಒಂದು ಮುಖ್ಯವಾದಂಥ ವಿಚಾರ, ಡ್ರೋನ್ ಸೈಂಟಿಸ್ಟ್ ಅವ್ರ ಬಗ್ಗೆ ಮಧ್ಯಾಹ್ನ ವಿಡಿಯೋ ಮಾಡಿದೆ. ಸೊ ನನಗೆ ಪರ್ಸ್ನಲಿ ಯಾರ ಮೇಲೂ ಕೋಪ ಇಲ್ಲ. ಸೊ ನಿಮಗೆ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿದ್ರೆ ನಿಮಗೆ ನೋವಾಗುತ್ತೆ. ಸೊ ನಾವು ಶುಗರ್ ಕೋಟಿಂಗ್ ಮಾಡಿ ಹೇಳಿದ್ರೆ ನಿಮಗೆ ನೋವಾಗಲ್ಲ. ಎಷ್ಟು ಹೇಳಿದ್ರು 90% ಕಮೆಂಟ್ಸ್ಗಳು ನಿಮಗೆ ಹೇಟೇ ಮಾಡ್ತವೆ, ನೀವು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತಂದಾಗ. ಸೊ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಕೂಡ ಎಲ್ಲೋ ನಾವೇ ಸುಮ್ಮನೆ ಕೆಟ್ಟವ್ರು ಆಗ್ತೀವಿ ಅಂತ ನನಗೆ ಅನಿಸುತ್ತೆ. ಅದೇನೋ ಅಂತಾರಲ್ಲ, ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಅಂತ. ಬಟ್ ಆದರೂ ನಾನು ಪ್ರಯತ್ನ ಅಂತೂ ಬಿಡಲ್ಲ, ಯಾರೇ ಆಗಲಿ ಅದು. ಯಾರಾದರೂ ಮೋಸ ಮಾಡೋರಿದ್ರೆ, ತಪ್ಪು ಮಾಡೋರಿದ್ರೆ, ಅನ್ಯಾಯ ಮಾಡೋರಿದ್ರೆ, ಸೊ ಅದು ದ್ರೋಹ, ಆಮೇಲೆ ಏನಾದರೂ ಕಿರುಕುಳ ಕೊಡುವಂಥದ್ದು, ಸೊ ಎಲ್ಲಾದರೂ ನಡೀತಾ ಇದ್ದರೆ ನಾನು ಅದು ಧ್ವನಿ ಎತ್ತೀನಿ, ಎತ್ತಿದ್ದೀನಿ ಕೂಡ, ಅದು ಮುಂದೆ ಕೂಡ ಎತ್ತೀನಿ, ನಾಳೆನೂ ಎತ್ತೀನಿ, ನಾಡಿದ್ದು ಎತ್ತೀನಿ, ಇವಾಗೂ ಎತ್ತೀನಿ. ಸೊ ಅದು ನಾನು ನಿಲ್ಲಿಸಲ್ಲ. ಬಟ್ ನಾನು ಹೇಳಿದೇನಂತಂದರೆ, ಒಂದು ನಡೀತಾ ಇದೆ ಪದೇ ಪದೇ ಅದೇ ರೀತಿಯಲ್ಲಿ ಮಾಡ್ತಿದ್ದಾರೆ ಜನಗಳು, ಮತ್ತೆ ತಿರ್ಗಿ ಮೋಸ ಹೋಗ್ತಿದ್ದಾರೆ ಅಂತಂದರೆ ತಡ್ಕೊಂಡು ಹೆಂಗೆ ಪೂರಕ್ಕಾಗುತ್ತೆ ಹೇಳಿ ನನಗೆ. ನಾನು ಸುಮಾರು ಸಾರಿ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಅನ್ನೋ ಜರ್ನಿನಲ್ಲಿ ಹೆಂಗೆ ಫ್ಲೋ ಇದೆ ಹಂಗೆ ಹೋಗ್ಬಿಡೋಣ, ಒಳ್ಳೆ ವ್ಯೂಸ್ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ, ತುಂಬ ದೊಡ್ಡದಾಗಿ ಬೆಳಿಬೋದು ಯೂಟ್ಯೂಬಲ್ಲಿ ಅಂತ ನನಗೆ ಸುಮಾರು ಸಾರಿ ಅನಿಸಿದೆ. ಅದು ಸುಮಾರು ಜನ ಫಾಲೋ ಕೂಡ ಮಾಡ್ತಿದ್ದಾರೆ, ಬೆಳೀತಾ ಇದ್ದಾರೆ ಕೂಡ. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಈ ಅಲೆಗಳ ವಿರುದ್ಧ ಈಜುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಾನು ಸುಮಾರು ಕಡೆ ಕೆಲವು ಟೈಮಲ್ಲಿ ಆ ಥರನೂ ಮಾಡಿದ್ದೀನಿ, ಎಲ್ಲವೊಂದು ಸುಮಾರು ವೀಡಿಯೋಗಳು ಮಾಡಿದ್ದೀನಿ, ಕೆಲವೊಂದು ಸುಮಾರಲ್ಲ ಕೆಲವೊಂದು ವೀಡಿಯೋ ಮಾಡಿದ್ದೀನಿ. ಬಟ್ ನನಗೆ ಅದು ಮನಸ್ಸಿಗೆ ಅಷ್ಟೊಂದು ತೃಪ್ತಿ ಕೊಡ್ತಾನೆ ಇಲ್ಲ. ಏನೋ ನೀನು ತಪ್ಪು ಮಾಡ್ತಿದ್ದೆ ಅಂತಲೇ ನನಗೆ ಮನಸ್ಸು ಅವಾಗವಾಗ ಹೇಳುತ್ತೆ. ಸೊ ನೀನು ನಿನ್ನ ಥರ ಬಿಡ್ತಿದ್ದೆ ಅಂತ. ನಾನು ಕೆಲಸ ಮಾಡೋ ಹೋಗೋ ಜಾಗದಲ್ಲಿ ಅಷ್ಟೇ, ಪ್ರತಿಯೊಂದಕ್ಕೂ ನಾನು ಅದು ಹೊಂದ್ಕೊಂಡು ಹೋಗೋಕೆ ನನಗೆ ಇಷ್ಟ ಇಲ್ಲ. ಎಲ್ಲಿ ತಪ್ಪು ಅಂತ ಅನಿಸುತ್ತೆ ಅದಕ್ಕೆ ನಾನು ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ. ಸೊ ಇವಾಗ ಕೆಲವು ಟೈಮಲ್ಲಿ ಏಜ್ ಇನ್ನೂ ಯಂಗಾಗಿದ್ದಾಗ, ಇನ್ನೂ ಒಂದು 2-3 ವರ್ಷದ ಹಿಂದೆ ಇನ್ನೂ ಹೆವಿ ಕೋಪ ಇತ್ತು. ಬಟ್ ಇವಾಗ ಇವಾಗ ಏನನ್ಸುತ್ತೆ ಅಂದರೆ, ಇದೆಲ್ಲ ಬೇಕಾ, ಯಾಕೆ ಸುಮ್ಮನೆ ಅದು ಯೂಟ್ಯೂಬಲ್ಲಿ ಏನು ಬೇಕು ಅಂತ ವ್ಯೂಸು ಇಲ್ಲ ನನಗೆ, ನನಗೇನು ಬೇಕಾಗಿಲ್ಲ. ಎಲ್ಲ ಹೇಳ್ತಿರಲ್ವಾ ಅವರಿಂದ ದುಡ್ಡು ಬರುತ್ತೆ, ಯಾರೂ ಕೊಡಲ್ಲ ಸ್ವಾಮಿ, ಸೀರಿಯಸ್ಲಿ ಯಾರೂ ಕೊಡಲ್ಲ. ಅರ್ಥ ಆಯ್ತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಬಗ್ಗೆ ಇನ್ನೊಂದು ಬೇಕಾದರೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ನು ಡ್ರೋನ್ ಸೈಂಟಿಸ್ಟ್ ಅವ್ರ ಬಗ್ಗೆ ಮಧ್ಯಾಹ್ನ ವಿಡಿಯೋ ಮಾಡಿದ್ದೆ. ಸೊ ಅದೇ ಪ್ರಕಾರ ಸಾರಂಗ್ ಮಾನೆ ಅನ್ನೋರು ನಿಮ್ಗೆ ಗೊತ್ತಿರೋಂಗೇನೆ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ. ಸೊ ಅದಕ್ಕೆ ನಾನೊಂದು ಹೇಳಿದ್ದೆ, ಸೊ ಇಲ್ಲಿ ಡ್ರೋನ್ ಸೈಂಟಿಸ್ಟ್ ಅವ್ರು ಒಳಗಡೆ ಇದ್ದಾರೆ. ಸೊ ಅವ್ರ ಕಂಪ್ನಿ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಅಂತ ಇರುತ್ತೆ, ಅದಕ್ಕೆ ಬೇರೆ ಟೀಮ್ ಇರುತ್ತೆ, ಅವ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿದೆ. ಬಟ್ ಇವಾಗ ಒಬ್ಬರು ಅವರ ಒಂದು ಕಂಪನಿಯ ಒಂದು ಡೈರೆಕ್ಟರ್ ಅವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಅವ್ರು ಹೇಳೋದೇನಂತಂದರೆ, ಖಂಡಿತವಾಗ್ಲೂ ಸಾರಂಗ್ ಮಾನೆಯವ್ರ ಜೊತೆಗೆ ನಮ್ಮದು ಒಂದು ಕೊಲಾಬ್ರೇಷನ್ ಆಗಿದೆ. ಅದೇನು ಅಂತಂದರೆ, ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಿಗೆ ಡ್ರೋನ್ ಕೊಡಬೇಕು ಅನ್ನೋದು ಅದು ಆಲ್ರೆಡಿ MOV ಅಂತ ಏನೋ ಹೇಳಿದ್ರು ಅವರು, ಡ್ರೋನ್ ಸೈಂಟಿಸ್ಟ್ ಅವರು ಒಂದು ವಿಡಿಯೋದಲ್ಲಿ. ಸೊ ನಾನು ಡ್ರೋನ್ ಸೈಂಟಿಸ್ಟ್ ಅಂತ ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ, ಬೇಡ, ಹೆಸರು ತೊಗೊಳೋದೇ ಬೇಡ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ತೊಗೊಂತಾರೆ. ಸೊ ಅದಕ್ಕೋಸ್ಕರನೇ ಆ ಒಂದು ಪದನ ಯೂಸ್ ಮಾಡ್ತಾ, ಆ ಒಂದು ನೇಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಹೇಳಿದಂಗೆ ಅಗ್ರಿಮೆಂಟ್ ಅಂತೂ ಆಗಿದೆ. ಸೊ ಅದ್ರ ಪ್ರಕಾರ, ಸೊ ಆ ಒಂದು ಅವರಿಗೆ ಡ್ರೋನ್ ಕೊಡಬೇಕಾಗಿತ್ತು, ಅದರಲ್ಲಿ ಏನೋ ಅವ್ರು ಹೇಳಿರೋ ಪ್ರಕಾರ ಅಸೆಂಬಲ್ ಮಾಡಿ 2 ಡ್ರೋನ್ ಕೊಟ್ಟಿದ್ದಾರಂತೆ. ಏನಕ್ಕೆ 2 ಡ್ರೋನ್ ಅಸೆಂಬಲ್ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಇವರು ಆವಿಷ್ಕಾರ ಮಾಡಿ ಡ್ರೋನ್ನ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಂತೆ. ಸೊ ಬಟ್ ಅದು ಇನ್ನೂ ಲೇಟ್ ಆಗುತ್ತೆ ಆವಿಷ್ಕಾರ ಮಾಡಲಿಕ್ಕೆ, ಇನ್ವೇಷನ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಈ ಒಂದು ಅವರು ಅರ್ಜೆಂಟ್ ಮಾಡ್ತಾರೆ, ಅದಕ್ಕೋಸ್ಕರ 2 ಡ್ರೋನ್ನ ಅಸೆಂಬಲ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಇದೇ ಅಲ್ವಾ ಟೆಕ್ ಇನ್ ಕನ್ನಡ ಸಂದೀಪ್ ಅವರು ಹೇಳಿದ್ದು, ಅಸೆಂಬಲ್ ಮಾಡ್ತಾ
ಆವಿಷ್ಕಾರ ಮಾಡ್ತಿದ್ದಾರಂತೆ. ಆವಿಷ್ಕಾರ ಅನ್ನೋದೇನು, ಇವರೇ ಕಂಡಿಡಿಯುವಂಥದ್ದು. ಇವಾಗ ಡ್ರೋನ್ ಆಲ್ರೆಡಿ ಇದೆ, ಡ್ರೋನ್ ಇದು ಯಾರೋ ಕಂಡಿಡಿದವರು ಮೊದಲೇ. ಸೊ ಕೃಷಿಗೋಸ್ಕರನೇ ಸಪ್ರೇಟಾಗಿ ಏನೋ ಡ್ರೋನ್ ಕಂಡಿಡಿತಾರಂತೆ ಇವರು. ಅಂದರೆ ಇವರೇ ಇನ್ವೆಂಟ್ ಮಾಡ್ತಿದ್ದಾರೆ. ಇರೋ ಡ್ರೋನ್ನ ಹೆಂಗೆ ನೀವು ಇನ್ನೊಂದು ಕೃಷಿಗೋಸ್ಕರ ಇನ್ವೆಂಟ್ ಮಾಡ್ತೀರಾ? ಅದಕ್ಕೆ ಅದಕ್ಕೊಂದು ಎಕ್ಸ್ಟರ್ನಲ್ ಏನಾದರೂ ಆ್ಯಡ್ ಮಾಡ್ಬೋದು ಬಿಟ್ಟರೆ, ಹೊಸದಾಗೆ ಕೃಷಿಗಂತಲೇ ಇನ್ನೊಂದು ಡ್ರೋನ್ ಅನ್ನಲ್ಲ, ಅದಕ್ಕೆ ನೀವು ಏನಾದರೂ ಬೇರೆ ಹೆಸರು ಇಡಬೇಕಾಗತ್ತೆ. ಸೊ ಆ ಥರ ಏನಾದರೂ ಮಾಡಿದ್ರೆ, ಸೊ ಅದಕ್ಕೊಂದು ಪೇಟೆಂಟ್ ಅಂತ ಮಾಡಿಸ್ಬೇಕಾಗತ್ತೆ. ನೀವೇ ಏನಾದರೂ ಕಂಡುಹಿಡಿದ್ರೆ, ಸೊ ಅದನ್ನು ಯಾರು ಕದಿಬಾರದು ಅನ್ನೋದಕ್ಕೋಸ್ಕರ ಒಂದು ಪೇಟೆಂಟ್ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ಆವಿಷ್ಕಾರ ಅಂತಾರೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ನೀವು ಇರೋದು ನನ್ನ ಹತ್ರ ತಪ್ಪಿದ್ರೆ ಅದನ್ನು ಹೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಲ್ಲಿ ಏನು ಮೀಟ್ ಆಗ್ತಾರೆ ಸಾರಂಗ ಆ್ಯಂಡ್ ಇವರೆಲ್ಲ, ಅಗ್ರಿಮೆಂಟ್ ಅಂತ ಆಗುತ್ತೆ. ಸೊ ಅವರು ಸಾರಂಗ ಅವ್ರು ಹೇಳ್ತಾರಂತೆ, ಸೊ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಿ ನನಗೆ, ಯಾಕಂದರೆ ನೀವು ಮ್ಯಾನುಫ್ಯಾಕ್ಚರಲ್ಲಿ ಇದು ಇದ್ದೀರಾ, ಅದು ಇದು ಅಂತಲೇ ಹೇಳಿದ್ರು ಅವರು. ನೀವು ಮ್ಯಾನುಫ್ಯಾಕ್ಚರಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಥವಾ ಅದು ಇದು ಏನು ಹೇಳಿಲ್ಲ, ಅದು ಇದು ಅಂತಲೇ ಹೇಳಿ ಇವರು ಮಾತು ಮುಗಿಸಿದ್ರು. ಸೊ ನನಗೆ ಅನಿಸಿದ್ದೇನು ಅಂತಂದರೆ, ಸೊ ಖಂಡಿತವಾಗ್ಲೂ ಏನೋ ನಡೆದಿದೆ, ಯಾಕಂದರೆ ಅಷ್ಟೊಂದು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಏನೋ ನಡೆದಿದೆ. ನಾನು ಚೆಕ್ ಮಾಡಿದೆ ಆ ಕೃಷಿ ಉಡಾನ್ ಅಂತ ಏನಿದೆ, ಯಾರು ಆ ಸಾರಂಗ್ ಅನ್ನೋರ್ದು, ಅವ್ರದ್ದು ಕೆಲವೊಂದು ಪೇಜಸ್ ಎಲ್ಲ ಚೆಕ್ ಮಾಡಿದೆ, ವೆಬ್ಸೈಟ್ ಚೆಕ್ ಮಾಡಿದೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿದೆ ಅವ್ರು, ಆ್ಯಂಡ್ ಸಾರಂಗ್ ಅನ್ನೋ ವ್ಯಕ್ತಿದು ಕೂಡ ಪರ್ಸ್ನಲಿ ಚೆಕ್ ಮಾಡಿದೆ. ಸೊ ಮೇ ಬಿ ಆ ಹುಡುಗನ ಹತ್ರ ಏನೋ ಒಂಚೂರು ಇದೆ ಟ್ಯಾಲೆಂಟ್ ಇದೆ, ಅವನೇನೋ ಮಾಡಬೇಕು ಅಂತಲೇ ಮಾಡ್ತಿದ್ದಾನೆ. ಸೊ ಸೇಮ್ ಇವ್ರ ಥರನೇ, ಅವರು ಡ್ರೋನ್ ಏನೋ ಮಾಡಬೇಕು ಅಂತ ಅವ್ರದ್ದು ಉಡಾನ್ ಅಂತಲೇ ಒಂದು ಹೇಳ್ತೀವಿ ಅಂತಂದರೆ ಕಂಪ್ನಿ ನೇಮ್ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಅವ್ರದ್ದು ನಿತಿನ್ ಗಡ್ಕರಿ ಅವ್ರನ್ನೆಲ್ಲ ಮೀಟಾಗಿ ಕೆಲವೊಂದು ಫೋಟೋಸ್ ಎಲ್ಲ ಇದ್ವು. ಸೊ ಅವರು ಟ್ರೈ ಮಾಡ್ತಿದ್ದಾರೆ ಅಗ್ರಿಕಲ್ಚರಲ್ಲಿ ಏನಾದರೂ ಮಾಡಬೇಕಂತ. ಸೊ ಅದೆಲ್ಲ ಇದೆ. ಸೊ ಬಟ್ ಇವರು ಕೊಟ್ಟಿರೋಂಥದ್ದು ಎರಡು ಡ್ರೋನು ಅದು ಅಸೆಂಬಲ್ ಮಾಡಿಕೊಟ್ಟಿದ್ದಾರಂತೆ, ಅಸೆಂಬಲ್ ಮಾಡಿಕೊಟ್ಟಿದ್ದು. ಮತ್ತೆ ಹೇಳ್ತಾ ಇದ್ದೀನಿ, ಇವರೇ ಆವಿಷ್ಕಾರ ಮಾಡಿಬಿಟ್ಟು ಏನೋ ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಮಾಡಿಲ್ಲ. ಸೊ ಅದೊಂದು ನನಗೆ ಹೇಳಬೇಕಾಗಿತ್ತು, ಯಾಕಂದರೆ ಮೊದಲೇ ವಿಡಿಯೋದಲ್ಲಿ ಹೇಳಿದೆ. ಸೊ ಅದನ್ನು ಮಾಡಿದ್ದೆ. ಆಮೇಲೆ ನನಗೆ ಅನ್ಸೋದೇನು ಅಂತಂದರೆ, ಇವಾಗ ನಕಲಿ ವೈದ್ಯರು ಅಂತಂದರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರು ಮಾಡೋಂಗಿಲ್ಲ. ಆಮೇಲೆ ನಕಲಿ ಲಾಯರ್ ಅಂತಂದರೆ, ಸೊ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಅದೆಲ್ಲ ಮಾಡೋಂಗಿಲ್ಲ. ಆಮೇಲೆ ಒಂದು ಡ್ರೈವರ್ಗೆ ಡಿ ಎಲ್ ಇಲ್ದೇ ಪರ್ಮಿಷನ್, ಒಂದು ಟೆಸ್ಟ್ ಇಲ್ದೇ ಡಿ ಎಲ್ ಕೊಡಲ್ಲ, ಪರ್ಮಿಷನ್ ಇಲ್ಲ ಗಾಡಿ ಓಡಿಸೋಕ್ಕೆ. ಸೊ ಇಂಥ ಟೈಮಲ್ಲಿ ನಕಲಿ ವೈದ್ಯ, ನಕಲಿ ಒಂದು ಲಾಯರು, ಡಿ ಎಲ್ ಇಲ್ದೇ ಡ್ರೈವರ್ ಅಂದಮೇಲೆ ನಕಲಿ ಸೈಂಟಿಸ್ಟ್ಗಳನ್ನ ಏನಕ್ಕೆ ನಮ್ಮ ಪೊಲೀಸವರು ಮತ್ತು ಈ ಕಾನೂನಲ್ಲಿ ಶಿಕ್ಷೆ ಆಗಲ್ಲ ಅಂತ ಅರ್ಥ ಆಗ್ತಿಲ್ಲ ನನಗೆ. ಇವಾಗ ನಕಲಿ ವೈದ್ಯ ಒಬ್ಬ ನಕಲಿಯಾಗಿ ಡಾಕ್ಟ್ರಿಗೆ ಕೆಲಸ ಮಾಡ್ತಾ ಇದ್ದರೆ ಏನು ಎಫೆಕ್ಟ್ ಆಗ್ಬೋದು ಪೇಷಂಟ್ಗಳಿಗೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ತಲೆಯಲ್ಲಿರುತ್ತೆ. ಅದೇ ರೀತಿಯಲ್ಲಿ ಒಬ್ಬ ಸೈಂಟಿಸ್ಟ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದರೆ, ಸೊ ಅವ್ನು ಏನೇನೋ ಮಾಡ್ಕೊಂಡು ಕೂತ್ಕೊಂಡ್ರೆ, ಅವ್ನು ಏನಾದರೂ ಇವಾಗ ಅಗ್ರಿಕಲ್ಚರ್ ಏನಾದರೂ ಮಾಡೋಕ್ಕೆ ಹೋದಾಗ, ಸೊ ಆ ಒಂದು ಸೈಂಟಿಸ್ಟ್ ಅಲ್ಲದೆ ಇರೋನು ಏನಾದರೂ ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಸೊ ಅಂಥವ್ರು ಏನಕ್ಕೆ ಶಿಕ್ಷೆ ಆಗಲ್ಲ? ಥಿಂಕ್ ಮಾಡಿ, ನೀವೇ ಥಿಂಕ್ ಮಾಡಿ. ಓಕೆ, ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಮ್ಯಾಟ್ರ. ಓಕೆ, ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ, ಪ್ರಥಮ್ ಅವರು ಗರಂ ಆಗಿದ್ದಾರೆ ಅಂತ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಅದೇನಕ್ಕೆ ಅಂತಂದರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಫ್ಯಾನ್ಗಳು. ರೀಸೆಂಟಾಗಿ ಕೆಲವರು ಹಿರಿಯ ನಟಿಯರು, ಅದರಲ್ಲಿ ಮುಖ್ಯವಾಗಿ ಲೀಲಾವತಿ ಮೇಡಮ್ ಅವರು, ಅವರು ತೀರ್ಕೊಂಡಿರ್ತಾರೆ. ಸೊ ಅದರಲ್ಲಿ ಏನೋ ಪೋಸ್ಟ್ ಹಾಕಿರ್ತಾರೆ ಪ್ರಥಮ್ ಅವರು, ಅದರಲ್ಲೂ ಕೆಳಗಡೆ ಹೋಗ್ಬಿಟ್ಟು, ಸೊ ನಮ್ಮ ಕಂಟೆಸ್ಟೆಂಟ್ ಬಗ್ಗೆ ಪೋಸ್ಟ್ ಹಾಕು ಗುರು, ಇವರು ಯಾರು ವಿನ್ನಾಗಬೇಕು ಗುರು, ಹಳ್ಳಿ ಹುಡುಗ ಗುರು, ಹಂಗೆ ಮಾಡು ಗುರು, ಹೆಣ್ಣು ಹುಡುಗಿ ಗುರು, ಅವ್ರು ವಿನ್ನಾಗಬೇಕು ಗುರು ಅಂತೆಲ್ಲ ಕಮೆಂಟ್ ಹಾಕ್ತಿದ್ರಂತೆ. ಜೊತೆಗೆ ಅದನ್ನೆಲ್ಲ ನೋಡಿಬಿಟ್ಟು ಸಿಗಬೇಡ ಬೇಜಾರಾಗಿದೆ ಅವ್ರಿಗೆ. ಅಂದರೆ ಯಾವ ಮಟ್ಟಕ್ಕೆ ಒಂದು ಫೇಕ್ ಪ್ರಮೋಷನ್ ಎಲ್ಲ ನಮ್ಮ ನಡೀತಿದೆ, ಆ ಒಂದು ಇದಕ್ಕೆ ಬೇಜಾರಾಗಿದೆ. ಅಂದರೆ ಸ್ಟಾರ್ಟಿಂಗ್ ಏನು ಇತ್ತು ಸೀಸನ್ಗಳೆಲ್ಲನೂ, ಈ ಒಂದು 7-8 ಸೀಸನ್ವರೆಗೂ, ಸೊ ಅಲ್ಲಿವರೆಗೂ ಒಂದು ರೀತಿಯಲ್ಲಿ ಜೆನ್ಯೂನ್ ಆಗಿ ಆಡಿಯನ್ಸ್ಗಳು ಆರ್ಗ್ಯಾನಿಕ್ ಆಗಿ ವೋಟಿಂಗ್ ಮಾಡ್ತಾ ಇದ್ರು. ಬಟ್ ಇವಾಗ ಹಾಗಲ್ಲ, ಎಲ್ಲ PR ಏಜೆಂಟ್ಗಳನ್ನು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಒಂದು ಕಂಟೆಸ್ಟೆಂಟ್ಗಳು. ಕೆಲವರಿಗೆ ಇಲ್ಲ ಅಷ್ಟೇ, ಇವಾಗ ತುಕಾಲಿ ಅವರಿಗೆ ಅಂತ ಯಾರೂ ಇಲ್ಲ. ವರ್ತೂರವ್ರಿಗೆ ಆಫ್ಲೈನಲ್ಲಂತೂ ನಾನು ನೋಡಿದೆ, ಫುಲ್ ಪ್ರಚಾರ ಮಾಡ್ತಾವ್ರೆ, ಒಳ್ಳೆ MLA ಇದಕ್ಕೆಲ್ಲ ನಿಂತ್ಕೊಂಡಿರೋ ರೀತಿಯಲ್ಲಿ ವೋಟಿಂಗ್ಗೋಸ್ಕರ. ಹಾಗೆ ನನಗೆ ಇವರೆಲ್ಲ ಅದ್ರ ಮೇಲೆ ಸಿಕ್ಕಾಪಟ್ಟೆ ಗರಂ ಆದರು. ಸೊ ಅಂದರೆ ಜೆನ್ಯೂನ್ನೆಸ್ ಇಲ್ಲ, ಆರ್ಗ್ಯಾನಿಕ್ ಆಗಿ ವೋಟ್ಸ್ ಎಲ್ಲ ಬರಲ್ಲ, ಎಲ್ಲ ಫೇಕ್ ಪ್ರಮೋಷನ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಬಟ್ ಅದರಲ್ಲೂ ಒಂದು ಪೀಕಿಗೆ ಹೋಗುವಂಥದ್ದಿದೆಯಲ್ಲ PR, ಇನ್ನೊಬ್ಬನ್ನ ತುಳಿದ್ಬಿಟ್ಟು ನಮ್ಮ ಕಂಡೀಷನ್ ಗೆಲ್ಸೋದಿದೆಯಲ್ಲ, ಅದು ಹೆವಿ ಆಗ್ತಾ ಇದೆ, ಹೆವಿ ಆಗ್ತಿದೆ. ತಿಳ್ಕೊಂಬಿಡಿ, ಹೆವಿ ಅಂದರೆ ಹೆವಿ ಆಗ್ತಿದೆ. ಆಮೇಲೆ ಇನ್ನೊಬ್ಬರು ನಮ್ಮ ಡ್ರೋನ್ ಸೈಂಟಿಸ್ಟಿಗೆ ಅವ್ರಿಗೆ ಇಲ್ಲ ಅಂತ ಅನ್ಕೊಂಬೇಡಿ, ಹೆವಿ ಆಗಿದ್ದಾರೆ. ಇದು ಯಾರು ಸುಮ್ಮನೆ ಅಮಾಯಕರಾಗಿ ಸುಮ್ಮನೆ ಬಂದಿಲ್ಲ ಬಿಗ್ ಬಾಸ್ ಮನೆಗೆ. ಈ ಸೀಸನಲ್ಲಂತೂ ಹೆವಿ ಒಂದು ಪ್ರಮೋಷನ್ನ ಇಟ್ಕೊಂಡೇ ಒಳಗಡೆ ಬಂದಿರೋದು. ಸೊ ಈ ಥರ ನಡೀತಾ ಇದೆ. ಸೊ ನಾನು ಹೇಳೋದೇನು ಅಂತಂದರೆ, ಅಮಾಯಕರಾಗಕ್ಕೆ ಹೋಗಬೇಡಿ. ಸೊ ಇವತ್ತಲ್ಲ ನಾಳೆ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಹೇಗೆ ಅಂತ. ಸೊ ನನ್ನ ಒಂದು ಪ್ರಯತ್ನ, ಸೊ ನನ್ನ ಒಂದು ಮನಃಶಾಂತಿಗೋಸ್ಕರ ನಾನು ಏನು ಮಾತಾಡಬೇಕು, ಏನು ವಾಯ್ಸ್ ರೈಸ್ ಮಾಡಬೇಕು, ಅದನ್ನು ಮಾಡ್ತಾನೆ ಇರ್ತೀನಿ. ಸೊ ನೀವು 90% ಅಲ್ವಾ, 100% ಬ್ಯಾಡ್ ಆಗಿ ಕಮೆಂಟ್ ಹಾಕಿದ್ರು ಕೂಡ ನಾನು ಏನು ತೊಂದರೆ ಇಲ್ಲ. ನಾನು ಆಮೇಲೆ ಈ ನಮ್ಮ ಡ್ರೋನ್ ಸೈಂಟಿಸ್ಟ್ ಅವ್ರದ್ದು ಹಳೆಯ ವಿಡಿಯೋಸ್ಗಳೆಲ್ಲ ಸುಮಾರು ನೋಡ್ತಾ ಇದ್ದೆ. ನನಗೆ ನನ್ನ ಮೇಲೆ ಹೆಂಗೆ ಅಂತಂದರೆ, ತಲೆ ಕೈಯಲ್ಲಿ ಮೊಬೈಲ್ ಎತ್ಬಿಟ್ಟು ತಲೆ ನೆಲಕ್ಕೆ ಹೊಡಿಬಿಟ್ಟು ಹೊಡಿಬೇಕು ಅಂತ ಅನ್ನೋ ರೇಂಜ್ಗೆ ಕೋಪ ಬರ್ತಾ ಇದೆ. ಯಾಕಂತಂದರೆ ಅಷ್ಟೊಂದು ಆಗಿದೆ, ಮೋಸ ಆಗಿದೆ ಕರ್ನಾಟಕ ಜನತೆಗೆ, ಇಡೀ ಇಂಡಿಯಾಗೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅನಿಸಿದ್ರೆ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ತೆ.